ಕರ್ನಾಟಕ ಮಾತ್ರ ಅಲ್ಲದೆ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ಹೇಗಿರಬೇಕು, ಚುನಾವಣೆಗಳು ಹೇಗೆ ನಡೀಬೇಕು ಅಂತೇಳಿ ಒಂದು ಮಾದರಿಯನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಇಲ್ಲಿರುವಂಥ ಎಲ್ಲ ಒಡನಾಡಿಗಳೇ, ಹೋರಾಟದ ಸಂಗಾತಿಗಳೇ, ಇದು ಒಂದು ಭಾಳ ಶಾಂತಿಯಿಂದ ಕೂತು ರಾಜಕಾರಣಿಗಳು ಮತ್ತು ನಾವು ಏನೋ ಭಾಳ ಸ್ನೇಹದಿಂದ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡಿ ಎಲ್ಲ ಈ ದೇಶದಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗುವಂಥ ಕಾರ್ಯಕ್ರಮ ಅಲ್ಲ. ವಾಸ್ತವ ಯಾಕೆ ಅಂತಂದರೆ, ವಾಸ್ತವ ಅಷ್ಟೊಂದು ತುಂಬ ನೆಮ್ಮದಿಯುತವಾಗಿ ಏನೂ ಇಲ್ಲ. ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಿರುದ್ಯೋಗದಿಂದ ಬಳಲ್ತಾ ಇರತಕ್ಕಂಥ, ಕನಸುಗಳಿಲ್ಲದೆ ಇರತಕ್ಕಂಥ ಉದ್ಯೋಗಾಕಾಂಕ್ಷಿ ಯುವಜನರ ಪ್ರತಿನಿಧಿಗಳು ಬಂದಿದ್ದೀರಿ. ಈ ರಾಜ್ಯದ ಮತ್ತು ಸರ್ಕಾರದ ಸಂಪತ್ತನ್ನು ಹೆಚ್ಚಳ ಮಾಡೋದಕ್ಕೆ, ಈ ರಾಜ್ಯವನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರ ಅಂತ ಹೇಳ್ತಿರ್ತಕ್ಕಂಥ ಒಂದು ಆಧುನಿಕ ಪದ್ಧತಿಯ ಜೀತದಲ್ಲಿ ತೊಡಗಿರ್ತಕ್ಕಂಥ ಈ ನಾಡನ್ನು ಕಟ್ಟುವುದರಲ್ಲಿ ತಮ್ಮ ಶ್ರಮವನ್ನು ಮತ್ತು ಚೈತನ್ಯವನ್ನು ಹರಿಸ್ತಾ ಇರತಕ್ಕಂಥ ಗುತ್ತಿಗೆ ನೌಕರರ ಪ್ರತಿನಿಧಿಗಳು ಬಂದಿದ್ದೀರಿ. ನನಗೆ ಆಶ್ಚರ್ಯ ಆಯಿತು, ಬೆಳಗ್ಗೆ ಬೇರೆ ಬೇರೆಯವರು ಬಂದು ಭೇಟಿ ಮಾಡಿದಾಗ ನಾನು ಬರಿತಾ ಹೋದೆ ಎಷ್ಟು ಜನ ಯಾವ್ಯಾವ ಇಲಾಖೆ ಮತ್ತು ಯಾವ್ಯಾವ ಯೂನಿಯನ್ನಿಂದ ಬಂದಿದ್ದಾರೆ ಅಂತ. ಸುಮಾರು ಆರೋಗ್ಯ ಇಲಾಖೆಯಲ್ಲಿ ಬೇರೆ ಬೇರೆ ಡಿವಿಷನ್ಸ್ ಇದೆ, ಅದೆಲ್ಲ ಸೇರಿದರೆ ಸುಮಾರು 30 ಬೇರೆ ಬೇರೆ ಬಗೆಯ ವಿಭಾಗಗಳ ಪ್ರತಿನಿಧಿಗಳು ಇಲ್ಲಿ ಬಂದಿದ್ದೀರಿ. ಅದರಲ್ಲಿ 12 ಸ್ಟೇಟ್ ಲೆವೆಲ್ ಯೂನಿಯನ್ಸ್ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥವ್ರು ಇಲ್ಲಿಗೆ ಬಂದಿದ್ದೀರಿ. ಅದಲ್ಲದೆ ಆಗಲೇ ನೀವು ವೇದಿಕೆ ಮೇಲೆ ನೋಡಿದಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಉದ್ಯೋಗಕ್ಕಾಗಿ ಯುವಜನರು, ಜಿಲ್ಲಾ ಸಂಚಾಲಕರುಗಳು ಇಲ್ಲೆಲ್ಲರೂ ಕೂಡ ನಾವು ಸೇರಿದ್ದೀವಿ. ಸ್ನೇಹಿತರೆ, ಕೆಲವು ಸಂಗತಿಗಳನ್ನು ನಾವಿಲ್ಲಿಂದ ಹೋಗೋಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿ ಇಳಿಸ್ಕೊಂಡು ಹೋಗಬೇಕು. ಇನ್ನು ರಮೇಶ್ ಬಾಬು ಅವರು ಬರ್ತಾರೆ, ಅವರು ಟ್ರಾಫಿಕ್ಕಲ್ಲಿ ಇದ್ದೀನಿ ಬರ್ತೀನಿ ಅಂತ ಫೋನ್ ಮಾಡಿದ್ರಂತೆ. 3 ಗಂಟೆ ತನಕ ನಡೆದರೆ ಬರ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರಂತೆ. ಅವರಿಗಾಗಿ 3 ಗಂಟೆ ತನಕ ನಾವು ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಪಕ್ಷದ ಪ್ರತಿನಿಧಿಗಳು ಬರಲಿ. BJPಯವರು ನಮ್ಮ ಪ್ರಣಾಳಿಕೆಯನ್ನು ಕುರಿತಾಗಿ ಅವರು ತೋರಿಸಿದ ಆಸಕ್ತಿಯನ್ನು, ಆ ಪ್ರಣಾಳಿಕೆಗೆ ಉತ್ತರ ಕೊಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಇದೆಲ್ಲ ಇರಲಿ, ಇವೆಲ್ಲವೂ ಕೂಡ ಈ ದೇಶದ ಜನಾಂದೋಲನಗಳ ಮತ್ತು ರಾಜಕಾರಣದ ಭಾಗವಾಗಿ ಇದಿರ್ತದೆ. ಮತ್ತು March 25 ಮತ್ತು May 1 ನಡೀತಕ್ಕಂಥ ಚುನಾವಣೆ ಮತ್ತು ಚುನಾವಣೆಯ ಫಲಿತಾಂಶ ಈ ದೇಶದ ಜನರಿಗೆ ಒಂದು ದಾರಿ ತೋರಿಸ್ತದೆ. ಮುಂದಿನ ದಿನಗಳಲ್ಲಿ ಹಿಂಗೆ ನಡೀಬೇಕು ಚುನಾವಣೆ ಅಂತ ಒಂದು ದಾರಿ ತೋರಿಸ್ತದೆ. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನೀವೆಲ್ಲರೂ ಆ ಮಹತ್ವದ ಪ್ರಜಾಪ್ರಭುತ್ವದ ಆಂದೋಲನದ ಮುಂಚೂಣಿಯಲ್ಲಿರ್ತೀರಿ ಅಂತೇಳಿ ನನಗೆ ಖಚಿತವಾಗಿ ಅನ್ನಿಸ್ತದೆ. ಸ್ನೇಹಿತರೆ, ದಿನೇಶ್ ಗುಂಡೂರಾವ್ ಅವರು ಬಂದು ತಮ್ಮ ಸರ್ಕಾರ ಹಮಾಲಿ ಕಾರ್ಮಿಕರಿಗೆ ESAPF ಕೊಟ್ಬಿಡ್ತು, ಇವರು ಹೋರಾಟ ಮಾಡಿದ್ರು, ಭಾಳ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿದರು. ಈ ದೇಶದ ಸಂಸತ್ತು, ಸಂವಿಧಾನಬದ್ಧವಾಗಿ ಜಾರಿಗೆ ಬಂದಂಥ ಸಂಸತ್ತು, ಲಕ್ಷಾಂತರ ಜನ ಸ್ವಾತಂತ್ರ್ಯ ಯೋಧರ ತ್ಯಾಗ ಮತ್ತು ಬಲಿದಾನದಿಂದ ಜಾರಿಗೆ ಬಂದಂಥ ಪ್ರಜಾಪ್ರಭುತ್ವದ ಏನು ಅದರ ದೇಖರೇಖೆಗಳನ್ನು ನೋಡ್ಕೊಳ್ಬೇಕಿರ್ತಕ್ಕಂಥ ಸಂಸತ್ತು 1970 ಜಾರಿ ಮಾಡಿದಂಥ ಒಂದು ಕಾಯ್ದೆಯನ್ನು, ಆ ಕಾಯ್ದೆಯ ಒಂದು ಸಣ್ಣ ತುಣುಕನ್ನು ನಾವು 2014-15 ಜಾರಿ ಮಾಡಿದ್ವಿ ಅಂತ ಅವರು ಇಲ್ಲಿ ಖುಷಿಯಿಂದ ಸಂಭ್ರಮದಿಂದ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ. 1948 ESI Act ಬಂತು, 1952 PF Act ಬಂತು. ಇವತ್ತಿಗೂ ESI PF ಇಲ್ಲದೆ ಇರ್ತಕ್ಕಂಥವ್ರು ಇಲ್ಲಿ ಕೂತಿದ್ದಾರೆ, ಭಾಳ ಜನ ಗೊತ್ತಿದ್ದಾರೆ, ನನಗೆ ಗೊತ್ತಿದೆ. 1948-52 ಜಾರಿಗೆ ಬಂದಿದ್ದು. ಈ ರಾಜ್ಯದೊಳಗಡೆ ಬೇರೆ ಬೇರೆ ಇಲಾಖೆಗಳ ಮುಖಂಡರು, IAS ಮಾಡಿರ್ತಕ್ಕಂಥವ್ರು, ಅಲ್ಲಿ ಗುತ್ತಿಗೆ ನೌಕರರು ಸಂಘ ಕಟ್ಕೊಂಡು ಬಂದರೆ ನೀವು ಸಂಘಟನೆ ಕಟ್ಟೋಂಗಿಲ್ಲ ಅಂತ ಹೇಳ್ತಾರೆ. 1927 ಈ ದೇಶವನ್ನ ಪರಕೀಯರಾಗಿದ್ದಂಥ, ನಮ್ಮನ್ನು ಲೂಟಿ ಮಾಡ್ತಾ ಇದ್ದಂಥ, ಈ ದೇಶವನ್ನು ಗುಲಾಮಗಿರಿ ನಡೆಸ್ಕೊಂಡಿದ್ದಂಥ ಬ್ರಿಟಿಷರ ಆಳ್ವಿಕೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಈ ದೇಶದಲ್ಲಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಬಂತು. ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ ಇಂಡಿಯಾ 1927. ನಾವು ಇವತ್ತು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಾವು ಅಂತ ಹೇಳ್ತಾ ಇದ್ದೀವಿ. ಈ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಸಂಘಟನೆ ಕಟ್ಟಿಕೊಳ್ಳೋ ಹಕ್ಕಿಲ್ಲ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿ ಹೇಳ್ತಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ನ ನರ್ಸಸ್ ಯೂನಿಯನ್ನ ಜೊತೆಗೆ ನಾನು ಭಾಗಿಯಾಗಿದ್ದೆ. ಆ ನರ್ಸಸ್ನ ಅವ್ರನ್ನ ಕೆಲಸದಿಂದ ಕಿತ್ತಾಕುವಂಥ ಸಂದರ್ಭ ಬಂದಾಗ ಅವ್ರು ನಮ್ಮ ಹತ್ರಕ್ಕೆ ಬಂದರು. ಆಗ ನಾವು ಕೇಳಿದ್ವಿ, ಇಷ್ಟು ದಿನ ತನಕ ನೀವು ಯಾಕೆ ಪ್ರತಿಭಟನೆ ಮಾಡಿಲ್ಲ ಅಂತ. ನಾವು ಪ್ರತಿಭಟನೆ ಮಾಡೋ ಹಾಗಿಲ್ಲ, ನಾವು ಸಂಘಟನೆ ಕಟ್ಟಿಕೊಳ್ಳೋ ಹಾಗಿಲ್ಲ, ನಾವು ಮುಷ್ಕರ ಮೂಡುವ ಹಾಗಿಲ್ಲ ಅಂತೇಳಿ ನಾವು ಬರ್ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಯಾರಿಗೆ ಬರ್ಕೊಟ್ಟಿದ್ದೀವಿ?
ನಾವು ಬಿ ಎಂ ಸಿ ಡೀನ್ಗೆ ಬರ್ಕೊಟ್ಟಿದ್ದೀವಿ. ಎಲ್ಲಿ ಬರ್ಕೊಟ್ಟಿದ್ದೀರಿ? 2 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ದೀವಿ. ಅರೆ ಕಥೆಯ ಈ ದೇಶದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ನಾವು ಸಂಘ ಕಟ್ಟಿಕೊಂಡು ನಾವು ನಮ್ಮ ಹಕ್ಕನ್ನು ಕೇಳ್ತಕ್ಕಂಥದ್ದು, ಅದನ್ನ ಒಬ್ಬ ಮೆಡಿಕಲ್ ಕಾಲೇಜ್ ಡೀನು 2 ರೂಪಾಯಿ ಸ್ಟಾಂಪ್ ಪೇಪರ್ ಇಂದ ಕಿತ್ತಾಕ್ಬಿಡೋದಾದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆ? ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು ತಾವು ಜನರಿಗೆ ಏನನ್ನಾದರೂ ಮಾಡುವುದನ್ನು ಉಪಕಾರ ಅಂತ ಭಾವಿಸಿದ್ದಾರೆ. ಸ್ವಾಮಿ, ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು, ನೀವು ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಇದು ಸುಖ ಸುಮ್ಮನೆ ಪುಗಸಟ್ಟೆ ಬಂದಿದ್ದಲ್ಲ. ಆದಿವಾಸಿಗಳು, ಕಾರ್ಮಿಕರು, ರೈತರು, ಮಧ್ಯಮ ವರ್ಗದವರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕನಿಷ್ಠ 100 ಆದಿವಾಸಿ ದಂಗೆಗಳು ನಡೆದಿವೆ. ಈ ದೇಶದ ಅತ್ಯಂತ ಹಿಂದುಳಿದ ಕಗ್ಗಾಡಿನಲ್ಲಿ ಆದಿವಾಸಿಗಳು ತಮ್ಮ ಪ್ರಾಣ ಕೊಟ್ಟು ಹೋರಾಟ ಮಾಡಿದ್ದಾರೆ. ಕಾರ್ಮಿಕರು ಬೀದಿಗಳದ್ದು ಹೋರಾಟ ಮಾಡಿದ್ದಾರೆ. 20ನೇ ಶತಮಾನದ ಮೊದಲ ದಶಕದಲ್ಲಿ ಬಾಲಗಂಗಾಧರ ತಿಲಕರನ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಬಾಂಬೆಯ ಮಿಲ್ ಕಾರ್ಮಿಕರು 1 ಲಕ್ಷ ಜನ 1 ತಿಂಗಳು ಮುಷ್ಕರ ಮಾಡಿದ್ದಾರೆ. ಅವೆಲ್ಲದರ ಫಲವಾಗಿ ಸ್ವಾತಂತ್ರ್ಯ ಬಂದಿದೆ. ಕೆಲವು ಮಹಾನುಭಾವರು ಅದಕ್ಕೆ ನಾಯಕತ್ವ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ನಮಸ್ಕಾರ ಮಾಡೋಣ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಈ ತರದ 108 ಹೆಸರುಗಳನ್ನ ನಾವು ಸ್ವಾತಂತ್ರ್ಯ ಚಳವಳಿಯ ಒಂದು ಧೀರೋದಾತ್ತ ಇತಿಹಾಸದಲ್ಲಿ ನೋಡಬಹುದು. ಆದರೆ ಸ್ವಾಮಿ, ಅವರು ಮಾತ್ರ ಮಾಡಿದ ಹೋರಾಟ ಅಲ್ಲ ಸ್ವಾತಂತ್ರ್ಯ ಚಳವಳಿ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದುದ್ದಕ್ಕೂ ಅತ್ಯಂತ ಸಾಮಾನ್ಯ ಜನ ಬೀದಿಗಳದ್ದು ಹೋರಾಟ ಮಾಡಿದ್ದಾರೆ ಮತ್ತು ಪ್ರಾಣ ಕೊಟ್ಟಿದ್ದಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೆಲ್ಲರ ಪ್ರತಿನಿಧಿಯಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಕೂತಿದ್ದರು ಮತ್ತು ಈ ದೇಶದ ಒಳಗಡೆ ಸ್ವಾತಂತ್ರ್ಯವನ್ನ ಸಮಾನತೆ ಇಲ್ಲದೆ ಕಲ್ಪಿಸ್ಕೊಳ್ಳಕ್ ಆಗಲ್ಲ ಅಂತೇಳಿ ಅವರು ಭಾವಿಸಿದರು. ದೇಶದ ಸಂವಿಧಾನದ ಮುನ್ನುಡಿಯಲ್ಲಿ ಸ್ಥಿತಿಗತಿ ಮತ್ತು ಅವಕಾಶಗಳಲ್ಲಿ ಸಮಾನತೆ ಇರಬೇಕು ಮತ್ತು ಸ್ವಾತಂತ್ರ್ಯ ಹಾಗೂ ಭ್ರಾತೃತ್ವ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಮೊಟ್ಟ ಮೊದಲನೆಯದಾಗಿ ನಮ್ಮ ಸಂವಿಧಾನದ ಮುನ್ನುಡಿಯಲ್ಲಿ ಬರ್ತಕ್ಕಂಥದ್ದು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯ, ಇದು ಬರಬೇಕು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನುಡಿಯನ್ನ ತಮ್ಮ ಕೈಯಾರೆ ಬರೆದರು. ಆ ಮುನ್ನುಡಿಯನ್ನ ಮತ್ತು ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಅದನ್ನು ಏನ್ ಹೇಳಿದ್ರು, ಅದು ಸ್ವಾತಂತ್ರ್ಯ ಚಳವಳಿಯ ಯುದ್ಧಕ್ಕೂ ಕೂಡ ರಕ್ತ ಹರಿಸಿದಂತ ಮತ್ತು ಪ್ರಾಣ ಕೊಟ್ಟಂತ ಆ ಅತ್ಯಂತ ಸಾಮಾನ್ಯ ಜನರ ಕೂಗಿಗೆ, ನೋವಿಗೆ ಧ್ವನಿಯಾಗಿ ಅವರು ಅದರಲ್ಲಿ ಮಾಡಿದ್ರು. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು ನೀವು ಆ ಎಲ್ಲ ಮಹಾನುಭಾವರ ಪುತ್ಥಳಿಗಳನ್ನ ಸ್ಥಾಪನೆ ಮಾಡ್ತೀರಿ, ಅವರ ಜಯಂತಿಯನ್ನು ಆಚರಣೆ ಮಾಡ್ತೀರಿ ಮತ್ತು ಈ ದೇಶ ಅತ್ಯದ್ಭುತವಾದಂತ ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ. ಆದ್ರೆ ನೀವು ಜೀತ ಪದ್ಧತಿ ಜಾರಿಯಲ್ಲಿ ಇಟ್ಟಿದ್ದೀರಿ, ಸರ್ಕಾರಿ ಇಲಾಖೆಯಲ್ಲಿ ಜೀತ ಪದ್ಧತಿ ಜಾರಿಯಲ್ಲಿ ಇಟ್ಟಿದ್ದೀರಿ, ವಿಧಾನಸೌಧದಲ್ಲಿ ಜೀತ ಪದ್ಧತಿಯನ್ನ ಜಾರಿಯಲ್ಲಿ ಇಟ್ಟಿದ್ದೀರಿ. ಇದು ಯಾವ ಬಗೆಯ ಪ್ರಜಾಪ್ರಭುತ್ವ ಅಂತ ನಾವು ಕೇಳಬೇಕಾಗಿದೆ. ಹಾಗಾಗಿ ಸ್ನೇಹಿತರೆ, ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಒಳಗಡೆ ಗುತ್ತಿಗೆ ನೌಕರ ಬಂಧುಗಳ ಸಭೆ ನಡೆದಾಗ ನಾನು ಅವರಲ್ಲಿ ಮನವಿ ಮಾಡಿದೆ, ನಾವು ಈ ಹೋರಾಟದಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಹಂತ ಹಂತವಾಗಿ ಆದರೂ ನಾವು ಸೇವಾ ಭದ್ರತೆ ಮತ್ತು ಸಮಾನ ವೇತನವನ್ನು ಪಡ್ಕೊಳ್ತೀವಿ ಅನ್ನೋ ವಿಶ್ವಾಸ ಇದೆ. ಆದರೆ ಆ ಕಾರಣಕ್ಕಾಗಿ ಈ ಆಂದೋಲನಕ್ಕೆ ನೀವು ಬರಬೇಡಿ ಅಂತ ನಾನು ಮನವಿ ಮಾಡಿದೆ. ನಾವು ಈ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ನಕಲಿ ವ್ಯವಸ್ಥೆಯನ್ನು ನಿಜವಾದ ಪ್ರಜಾಪ್ರಭುತ್ವ ಮಾಡೋದಕ್ಕೋಸ್ಕರ ಈ ಆಂದೋಲನಕ್ಕೆ ನಾವು ಸೇರ್ತಾ ಇದ್ದೀವಿ. ನಾವು ನನ್ನ ಕುಟುಂಬ ಸೆಟ್ಲ್ ಆಗಬೇಕು ಅಂತ ಈ ಹೋರಾಟ ಮಾಡ್ತಾ ಇಲ್ಲ. ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥವ್ರು ಈ ದೇಶದಲ್ಲಿ ಸುಭದ್ರ ಉದ್ಯೋಗ ಪಡ್ಕೊಳ್ತಕ್ಕಂಥದ್ದು ಮತ್ತು ಘನತೆಯಿಂದ ಬದುಕುವಷ್ಟು ವೇತನ ಪಡೆದುಕೊಳ್ತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧ ಹಕ್ಕು ಅನ್ನೋ ಕಾರಣಕ್ಕಾಗಿ ಈ ಆಂದೋಲನಕ್ಕೆ ನಾವು ಬಂದಿದ್ದೀವಿ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳದೆ ಇದ್ರೆ ನಾವು ಅತ್ಯಂತ ಸ್ವಾರ್ಥಿಗಳಾಗಿ ನಮ್ಮದು ಮಾತ್ರ ಪರ್ಮನೆಂಟ್ ಆದ್ರೆ ಸಾಕು. ಇದೇ ಫ್ರೀಡಂ ಪಾರ್ಕ್ ನಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣೆದುರುಗಡೆ ಇಲ್ಲಿ RNTCP ನೌಕರದು ಟೆಂಟ್ ಇತ್ತು. ಬಹುಶಃ ಚೇತನ ಅವ್ರ ವೇದಿಕೆ ಮೇಲಿದ್ದಾರೆ, ಅವರು ಇದ್ದಿರ್ಬೋದು. ಅವತ್ತು ಅಲ್ಲಿ NHM ನರ್ಸಸ್ ಯೂನಿಯನ್ ಇತ್ತು. ಇಲ್ಲೇ ಪಕ್ಕದಲ್ಲಿ ನಾನು ಅವರಲ್ಲಿ ಕೈ ಮುಗಿದು ಕೇಳಿಕೊಂಡೆ, ಕರ್ನಾಟಕ ರಾಜ್ಯದ ಎಲ್ಲ ಗುತ್ತಿಗೆ ನೌಕರರದ್ದು ಒಂದು ವೇದಿಕೆ ನಾವು ಮಾಡಬೇಕು, ಕನಿಷ್ಠ ನೀವು ಆರೋಗ್ಯ ಇಲಾಖೆದ ಒಂದು ವೇದಿಕೆ ಮಾಡಿ ಅಂತ ಕೇಳಿದೆ. RNTCP ನೌಕರರದ್ದು ನಮ್ಮ ಸಂಘಟನೆ ಮಧ್ಯಪ್ರವೇಶದಿಂದಾಗಿ ನಾವು ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಸೆಟ್ಲ್ ಮಾಡೋಕ್ಕಾಯಿತು. ಅವ್ರದ್ದೇನೋ ವೇತನ ಇತ್ಯಾದಿ ಫೆಸಿಲಿಟಿ ಜಾಸ್ತಿ ಆಯಿತು. ಅವರಲ್ಲಿ ಮನವಿ, ನೀವು ನಮ್ಮ ಸಂಘಟನೆ ಅಧ್ಯಕ್ಷರಾಗಬೇಕು, ನಿಮ್ಮ ಸಂಘಟನೆ ನಮ್ಮ RNTCP ನೌಕರರ ಇಲ್ಲ RNTCP ಅವ್ರು ಇರ್ಬೋದು, ಯಾರಾದರೂ ಅವ್ರು ನೆನಪಿರ್ಬೋದು. ನಾನು ಅವ್ರನ್ನ ಕೇಳಿದೆ, ಕನಿಷ್ಠ ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರದನ್ನ ನೀವೊಂದು ಸಭೆ ಕರೀರಿ, ಜಿಲ್ಲಾ ಮಟ್ಟದಲ್ಲಿ ಕರೀರಿ, ಒಟ್ಟಿಗೆ ಸೇರಿಸಿ ಒಂದು ಕಡೆಗೆ ಅಂತ. ಇಲ್ಲ ಇಲ್ಲ, ನಮಗೆ ನಮ್ಮದು ಸೆಟ್ಲ್ ಆಗ್ಬಿಟ್ರೆ ಸಾಕು. ಇದು ಅವ್ರದ್ದು ಮಾತ್ರ ಅಲ್ಲ, ಎಲ್ಲ ನಮ್ಮ ಎಲ್ಲ ಗುತ್ತಿಗೆ ನೌಕರ ಬಂಧುಗಳು ಆಲೋಚನೆ ಮಾಡ್ತಕ್ಕಂಥದ್ದು ಈ ರೀತಿ ನಮ್ದೇನಾದ್ರೂ ಆಗುತ್ತಾ, ಬೆಂಗಳೂರಿಗೆ ಹೋಗೋಣ, ಈ ಎಲೆಕ್ಷನ್ ಅಲ್ಲಿ ಇಶ್ಯೂ ಮಾಡೋಣ. ಇಲ್ಲ ಇಲ್ಲ, ಎಲೆಕ್ಷನ್ ಅಲ್ಲಿ ಇದು ಇಶ್ಯೂ ಆಗ, ಎಲೆಕ್ಷನ್ ಅಲ್ಲಿ ನಮ್ಗೆ ಬೇಕಿರೋದು ದುಡ್ಡು. 1,000 ರೂಪಾಯಿ ನೋಟ್ ಇಲ್ಲ, ಈಗ 2,000 ರೂಪಾಯಿ ಸಿಕ್ಕರೆ ಒಳ್ಳೇದು. ನಮ್ಮ ಜಾತಿ ಮನುಷ್ಯ ಯಾರು ನಿಂತಿದ್ದಾನೆ ಅವ್ನು ಓಟ್ ಹಾಕಬೇಕು,
ಧರ್ಮದ ಆಧಾರದ ಮೇಲೆ ನಾವು ಓಟ್ ಹಾಕಬೇಕು ಮತ್ತು ಯಾವ ಆಮಿಷಗಳನ್ನ ನಮಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಡ್ಡಲಾಗ್ತದೆ ಅದನ್ನ ನೋಡ್ಕೊಂಡು ನಾವು ಓಟ್ ಹಾಕ್ಬೇಕು ಅಂತೇಳಿ ಈ ದೇಶದ ಜನ ಕೂಡ ಭಾವಿಸಿರುವಂತ ದುರಂತದ ಸನ್ನಿವೇಶದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳಿದೆ ಈ ಕಾರ್ಯಕ್ರಮಕ್ಕೊಂದು ಮಹತ್ವ ಇದೆ. ಇದು ಯಶಸ್ವಿ ಆದ್ರೆ, ಈ ಕಾರ್ಯಕ್ರಮ ಅಲ್ಲ ಈ ಆಂದೋಲನ ಯಶಸ್ವಿ ಆದ್ರೆ, ನಾವು ಈ ದೇಶಕ್ಕೆ ದಿಕ್ಕು ತೋರಿಸ್ತೀವಿ, ದೇಶದಲ್ಲಿ ಪ್ರಜಾಪ್ರಭುತ್ವ ಯಾವ ರೀತಿಯಲ್ಲಿ ನಡಿಬೇಕು ಅನ್ನೋದನ್ನ ನಾವು ತೋರಿಸ್ತೀವಿ. ಅದಕ್ಕಾಗಿ ನಾವು ಸನ್ನದ್ಧರಾಗೋಣ. ನನ್ನ ಲೈಫ್ ಸೆಟ್ಲ್ ಆಗ್ಬೇಕು ಅಂತ ನಾವು ಹೇಳೋದಲ್ಲ. ಇಲ್ಲಿ ಕೆ ಟಿ ಗಂಗಾಧರ್ ಅವರು ಸಾಮಾನ್ಯ ಪ್ರೇಕ್ಷಕರ ರೀತಿಯಲ್ಲಿ ಬಂದು ಕೆಳಗಡೆ ಕೂತಿದ್ದಾರೆ. ಲಕ್ಷಾಂತರ ಜನರನ್ನ ಮುನ್ನಡೆಸಿರ್ತಕ್ಕಂಥ ರೈತ ಚಳುವಳಿಯ ಈಗಿನ ಹಾಲಿ ರೈತ ಸಂಘಟನೆಯ ಅಧ್ಯಕ್ಷರವರು, ವೈಜ್ಞಾನಿಕ ಬೆಲೆಗಾಗಿ ಹೋರಾಟ ಅಂತೇಳಿ ಅವರು ಅವರ ಸುದೀರ್ಘ ಕಾಲದ ಒಂದು ಹಕ್ಕೊತ್ತಾಯ ಆಗಿತ್ತು. ನನ್ನ ಗುತ್ತಿಗೆ ನೌಕರರು ಇತ್ಯಾದಿ ವಿಚಾರ ಮಾತಾಡಿದೆ. ನೀವು ಕೂಡ ಬಹುತೇಕರು ರೈತರ ಮಕ್ಕಳಾಗಿದ್ದೀರಿ. ನೋಡಿ, ಈ ವೈಜ್ಞಾನಿಕ ಬೆಲೆ ಅಂದರೆ ಏನು ಅಂತ ಚರ್ಚೆ ಮಾಡೋದಕ್ಕೆ ಈ ದೇಶಕ್ಕೆ 40-50 ವರ್ಷ ಬೇಕಾಯಿತು. ಅಂತಿಮವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಂಥ ಕರ್ನಾಟಕ ಕೃಷಿ ಬೆಲೆ ಆಯೋಗವನ್ನು ರಚನೆ ಮಾಡಿದ್ರು ಮತ್ತು ಆಯೋಗ ಪದೇ ಪದೇ ವರದಿ ಕೊಟ್ಟಿದೆ. ಇದು ಕಟ್ಟಕಡೆಯ ವರದಿ, December 2017 ಕೊಟ್ಟಿದೆ. ಇದರ ಪ್ರಕಾರ ಯಾವುದನ್ನ ನ್ಯಾಯಬದ್ಧವಾದ ಬೆಲೆ ನಮ್ಮ ಬೆಳೆಗಳಿಗೆ ಅಂತೇಳಿ ರಾಷ್ಟ್ರೀಯ ರೈತ ಆಯೋಗ ಸ್ವಾಮಿನಾಥನ್ ಅವರ ವರದಿಯಲ್ಲಿ ಬಂದಿದೆ, ಆ ಲೆಕ್ಕದಲ್ಲಿ ಈ ರಾಜ್ಯದ ಒಬ್ಬರೇ ಒಬ್ಬರು ರೈತರು ಕೂಡ ಆ ಬೆಲೆಯನ್ನು ಪಡ್ಕೊಳ್ತಾ ಇಲ್ಲ, ಒಬ್ಬರು ಪಡ್ಕೊಳ್ತಾ ಇಲ್ಲ. ಆದರೆ ನಾವು ಬೆಂಬಲ ಬೆಲೆ ಕೊಟ್ಟಿದ್ದೀವಿ, ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂತೇಳಿ ಸರ್ಕಾರಗಳು ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು 100 ರೂಪಾಯಿ ಹೆಚ್ಚಿಸ್ತೀನಿ ಅಂತಂದ್ರೆ ಕೇಂದ್ರ ಸರ್ಕಾರ ಸರ್ಕ್ಯುಲರ್ ಮೇಲೆ ಸರ್ಕ್ಯುಲರ್ ಕಳಿಸ್ತದೆ, ನಾನು ನಿಗದಿ ಮಾಡಿದಕ್ಕಿಂತ 1 ರೂಪಾಯಿ ನೀವು ಹೆಚ್ಚಿಗೆ ಕೊಡೋಕ್ಕಿಲ್ಲ ಅಂತ ಹೇಳ್ತಾರೆ. ಇದು ನೀವು ಏನ್ ಮಾಡ್ಬೇಕು ಅಂತ ಹೊರಟಿದ್ರಿ ಈ ದೇಶವನ್ನ? ಈ ದೇಶವನ್ನ ಅಗ್ಗದ ಕೂಲಿಗಳು ಮತ್ತು ಗ್ರಾಹಕರನ್ನಾಗಿ ಮಾತ್ರ ಈ ದೇಶದ ಜನರನ್ನ ನೀವು ಮಾಡಕೊಟ್ಟಿದ್ದೀರಿ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಮತ್ತು ಅದಕ್ಕೆ ಮುತ್ತುರಾಜ್ ಅವರು ಮಂಡನೆ ಮಾಡ್ಬೇಕಾದ್ರೆ ಹೇಳಿದ್ರು, ನಾವು ಅದನ್ನ ಕೇಳ್ತಾ ಇಲ್ಲ ನಿಮ್ಮಿಂದ. ಈ ರಾಷ್ಟ್ರವನ್ನ ಈ ಪ್ರಪಂಚದಲ್ಲಿ ಒಂದು ಅದ್ಭುತವಾದ ದೇಶವನ್ನಾಗಿ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ಆ ರಾಷ್ಟ್ರ ನಿರ್ಮಾಣದಲ್ಲಿ ನಮಗೆ ಪಾಲ್ಕೊಡಿ. ಆ ರಾಷ್ಟ್ರ ನಿರ್ಮಾಣದಲ್ಲಿ ನಮಗೆ ಪಾಲ್ಕೊಡ್ಬೇಕು ಅಂದ್ರೆ ನಮಗೊಂದು ಸುಭದ್ರವಾದಂತ ಮತ್ತು ಘನತೆಯುಳ್ಳ ಉದ್ಯೋಗ ಬೇಕು, ಅದನ್ನ ನೀವು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈ ದೇಶವನ್ನ ಪ್ರಪಂಚದಲ್ಲಿ ಸೂಪರ್ ಪವರ್ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ನಮ್ಮನ್ನ ಜೀತದಲ್ಲಿ ಇಡ್ತಾ ಇದ್ದಾರೆ ಬಂಧುಗಳೇ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ನಮ್ಮ ಚುನಾವಣೆಯಲ್ಲಿ ನಾವು ಹಾಕ್ತಕ್ಕಂಥ ಓಟು ಈ ಜೀತವನ್ನ ವಿಮುಕ್ತಿಗೊಳಿಸೋ ಕಡೆಗೆ ಇರಬೇಕು. ಬರ್ತಾರೆ ಇನ್ನೂ ಓಪನ್ ಪಾರ್ಟಿಯವರು ಬರ್ಬೋದು, BJP ಅವರು ಇವತ್ತು ಪ್ರತಿಕ್ರಿಯಿಸದೆ ಇದ್ರು, ನಾಳೆಯೋ ನಾಡಿದ್ದೋ ಇನ್ನೊಂದು ತಿಂಗಳಿಗೋ ಅಥವಾ March 25 ನಂತರವೋ ಅವರು ಪ್ರತಿಕ್ರಿಯಿಸಬೇಕಾಗ್ತದೆ ಇದನ್ನ. ಯಾಕೆ ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪಕೋಡ ಹೇಳಿಕೆ ಅವರಿಗೆ ನುಂಗಲಾರದ ತುತ್ತಾಗಿದೆ, ಅವರಿಗೆ ನುಂಗಲಾರದ ತುತ್ತಾಗಿದೆ. ಉದ್ಯೋಗಕ್ಕಾಗಿ ಯುವಜನರು ಕಾರ್ಯಕರ್ತರು BJP ಕಚೇರಿ ಮುಂದೆ ಮಾಡಿದಂತಹ ಪ್ರತಿಭಟನೆ ದೇಶಾದ್ಯಂತ ವೈರಲ್ ಆಗಿದೆ. BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ದೇಶವನ್ನ ಆಳಿದಂತ ಯಾವುದೇ ಪಕ್ಷ ಇರಲಿ, ಅವರು ಇನ್ನು ಮುಂದೆ ಬೇಕಾಬಿಟ್ಟಿ ನಡ್ಕೊಳಕ್ ಆಗಲ್ಲ ಅನ್ನೋದನ್ನ ತೋರಿಸಿದೆ. ಇಲ್ಲದೇ ಇದ್ರೆ ಈ ಕಾರ್ಯಕ್ರಮಕ್ಕೆ ಇವರೇನು ಬರ್ತಾ ಇರಲಿಲ್ಲ, ಅವ್ರು ಬಂದು ಈ ರೀತಿಯಲ್ಲಿ ನೈಸ್ ಆಗಿ ಮಾತಾಡ್ಕೊಂಡು ಹೋಗ್ತಿರ್ಲಿಲ್ಲ. 2 ತಿಂಗಳಿಗೆ ಎಲೆಕ್ಷನ್ ಇದೆ ಅಂತ ಅವ್ರಿಗೆ ಗೊತ್ತು. ಇಲ್ಲಿ ಬಂದಿರತಕ್ಕಂಥವ್ರು ಇವರು ಇನ್ನಷ್ಟು ಜನರಿಗೆ ಈ ಸಂದೇಶವನ್ನು ಅವರು ತೆಗೆದುಕೊಂಡು ಹೋಗ್ಬಲ್ರು ಅಂತ ಅವ್ರಿಗೆ ಗೊತ್ತು. 20 ಲಕ್ಷ ಓಟ್ ಆಗ್ತದೆ ಕೇವಲ ಗುತ್ತಿಗೆ ನೌಕರರು ಮತ್ತು ತಾತ್ಕಾಲಿಕ ನೌಕರರು ಮತ್ತು ಅವ್ರ ಕುಟುಂಬದವರು ಅಂತ ಹೇಳಿದ್ರಲ್ಲ, ಕಳೆದ ಸರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಇದ್ದಂತ ಓಟಿನ ಅಂತರ ಕೇವಲ 7 ಲಕ್ಷ 2014 ಚುನಾವಣೆಯಲ್ಲಿ. ನಾವು 20 ಲಕ್ಷ ಜನ ಇದ್ದೀವಿ, ನಾವು ಇದನ್ನ ಬದಲಿಸ್ತೀವಿ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ಸಮಸ್ಯೆ ಇದೆ. ಸಮಸ್ಯೆ ಇರೋದು ಬರೀ ರಾಜಕಾರಣಿಗಳಲ್ಲಿ ಮಾತ್ರ ಅಲ್ಲ, ಸಮಸ್ಯೆ ಇರೋದು ನಮ್ಮಲ್ಲೂ ಕೂಡ. ಈಗ ಬರ್ತಾ ಇನ್ನೊಂದಷ್ಟು ಚೇರ್ಗಳು ತುಂಬಿವೆ, ಆದ್ರೆ ಇನ್ನೂ ಒಂದಷ್ಟು ಖಾಲಿನೇ ಇದೆ. ಇದನ್ನ ಯುವ ಅಧಿವೇಶನ ಅಸೆಂಬ್ಲಿ ಅಂತ ಕರೆದ್ವಲ್ಲ, ಅದಲ್ಲೇ ಏನಾದ್ರು ತಪ್ಪಿರ್ಬೋದು. ಅಸೆಂಬ್ಲಿ ಅಂದ್ರೆ ಸಾಮಾನ್ಯ ಗೈರು ಹಾಜರಾಗ್ಬೇಕು ಪ್ರತಿನಿಧಿಗಳು ಅಂತ ನಮ್ಮನ್ನ ಆಳ್ತಾ ಇರೋ ತಿಳ್ಕೊಂಡಿದ್ದಾರೆ. ಹಂಗಾಗಿ ಇದು ಅಸೆಂಬ್ಲಿ ಅಲ್ವಾ, ಹೋಗದೇ ನಡೀತದೆ. ನಮ್ಮ ಹೆಸರಲ್ಲಿ ಯಾರು ರೀಚ್, ಬಹಳ ಜನ ನನಗೆ ಬೆಳಗ್ಗೆಯಿಂದ ಒಂದು 5-6 ಲಿಸ್ಟ್ ಅನ್ನು ಕೊಟ್ಟರು, ನಮ್ದೆಲ್ಲ 20 ಜನ ಇದ್ದೀವಿ, ನಾವು 20 ಜನ ನೌಕರರು ಇದ್ದೀವಿ ಅಂತ. ಆ ಲಿಸ್ಟ್ ತೊಗೊಂಡು ನಾನು ಏನು ಮಾಡ್ಬೇಕು ಈಗಲೇ ನಂಗೆ ಗೊತ್ತಾಗಿಲ್ಲ. ಬಹುಶಃ ನಮ್ದೆಲ್ಲ ಇದನ್ನೆಲ್ಲ ನೀವು ತಗೊಂಡು ಇಷ್ಟು ಜನ ಬಂದಿದ್ದಾರೆ ಅಂತ ಭಾವಿಸಿ ಅಂತ ಏನಾದ್ರು ಇರ್ಬೋದು. ಇಲ್ಲ, ಇಷ್ಟು ಜನ ಅಷ್ಟು ಇನ್ನೂ ಜಾಸ್ತಿ ಜನ March 25 ನಾವು ಸೇರ್ಬೇಕು. March 25 ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಾವು ಸೇರ್ತೀವಿ. ನ್ಯಾಷನಲ್ ಕಾಲೇಜು ಮೈದಾನ ಕರ್ನಾಟಕದ ಕೆಲವು ಅತ್ಯದ್ಭುತವಾದಂತ ದೊಡ್ಡದಾಗಿರ್ತಕ್ಕಂಥ ಬೃಹತ್ ಜನಾಂದೋಲನಗಳನ್ನ ಕಂಡಿರ್ತಕ್ಕಂಥ ಮೈದಾನ ಅದು. ಆ ಮೈದಾನವನ್ನು ನಾವು ತುಂಬಿಸ್ಬೇಕು. ಅದಾದ ಮೇಲೆ ಅಸಲಿ ಆಟ ಆರಂಭ ಆಗುತ್ತೆ. ಅದಾದ ಮೇಲೇನೆ ಹೊರತು
ಈಗೇನ್ ನಡೀತಾ ಇದೆ, ಈಗ ಪ್ರಣಾಳಿಕೆಗಳನ್ನು ಸೇರ್ಕೊಳ್ತದೆ. ಈಗಾಗಲೇ ಈಗಾಗಲೇ ನಾವು ಅರ್ಧ ಗೆದ್ದಿದ್ದೀವಿ. ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಅರ್ಧ ಗೆದ್ದಿದ್ದೀವಿ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನ ಮಂಡಿಸಿರ್ಬೇಕಾದ್ರೆ ಮೂರು ದಿವಸದ ಕೆಳಗಡೆ ನಿಮ್ಮೆಲ್ಲ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಆ ಬಜೆಟ್ನ ಪ್ರತಿ ಬಂದಿದೆ, ತೆಗೆದು ನೋಡಿ. ಒಂದು ಎರಡು ಮೂರು ನಾಲ್ಕು ಸುಮ್ಮನೆ ಜನರಲ್ ಮಾತಾಡಿದ ಮೇಲೆ ತಮ್ಮ ಪ್ರಯಾರಿಟಿ ಆದ್ಯತೆಯ ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಫಸ್ಟ್ ಕೃಷಿ ಬಗ್ಗೆ ಒಂದು ಸಾಲಿದೆ, ಉದ್ಯೋಗದ ಬಗ್ಗೆ ನಾಲ್ಕು ಸಾಲಿದೆ, ನಾಲ್ಕು ಬೇರೆ ಬೇರೆ ಪಾಯಿಂಟ್ಸ್, 11, 12, 13, 14 ಅದನ್ನು ಅವ್ರು ಮಾತಾಡ್ಬೇಕಾಗಿ ಬಂದಿದೆ. ನಮ್ದು ರೈತರ ಪಕ್ಷ ಅಂತ ಹೇಳ್ತಾ ಇರುವಂತಹ ಜನತಾದಳದವರು ನಿನ್ನೆ ಮಾತಾಡಿದಾಗ ಎರಡನೇ ಐಟಮ್ ಉದ್ಯೋಗದ್ದಿದೆ, ಪೇಪರ್ ಅಲ್ಲಿ ತೆಗೆದು ನೋಡಿ, ಇವತ್ತಿನ ಪೇಪರ್ ಅಲ್ಲಿದೆ. ಪ್ರಧಾನ ಮಂತ್ರಿ ಅವರು ಇತ್ತೀಚೆಗೆ ಟಿವಿ ಸಂದರ್ಶನ ಕೊಟ್ಟಾಗ ಎರಡೂ ಟಿವಿ ಸಂದರ್ಶನಗಳಲ್ಲಿ ಅವರು ನಿರುದ್ಯೋಗದ ಬಗ್ಗೆ ಪ್ರಶ್ನೆ ಎದುರಿಸಬೇಕಾಗಿ ಬಂದಿದೆ. ಇದೆಲ್ಲವೂ ಸಹ ದೇಶಾದ್ಯಂತ ಹೆಚ್ಚುತ್ತಾ ಇರ್ತಕ್ಕಂಥ ನಿರುದ್ಯೋಗ ಒಂದು ಕಾರಣ ಆದರೆ ನಮ್ಮ ಆಂದೋಲನ ಒಂದು ಕಾರಣ ಆಗಿದೆ. ನಾವು ಬೆಂಗಳೂರಿನಲ್ಲಿ ನಡೆಸಿದಂಥ ಪ್ರತಿಭಟನೆಗಳು ದೇಶಾದ್ಯಂತ ವೈರಲ್ ಆಗಿವೆ. ಆಗಲೇ ಮುತ್ತುರಾಜ್ ಅವರು ಸರೋವರ್ ಹೇಳಿದಾಗೆ ಹರಿಯಾಣದಲ್ಲಿ, ಛತ್ತೀಸ್ಗಢದಲ್ಲಿ, ಡೆಲ್ಲಿಯಲ್ಲಿ, ಇಲ್ಲೆಲ್ಲ ಕಡೆ ಈ ರೀತಿಯಾದಂಥ ಉದ್ಯೋಗದ ಮತ್ತು ನಿರುದ್ಯೋಗದ ವಿಚಾರವನ್ನು ಇಟ್ಕೊಂಡು ನಡೆಯುವಂಥ ಆಂದೋಲನಗಳು ನಮ್ಮದೇ ಇಲ್ಲಿ ಇಟ್ಕೊಂಡಿರೋ ಥರದೇ ಹೆಸರಲ್ಲಿ ಆರಂಭ ಆಗ್ತಾ ಇದೆ. ಹರಿಯಾಣ ಫಾರ್ ಎಂಪ್ಲಾಯ್ಮೆಂಟ್ ಅಂತ ಅವರು ಅದನ್ನು ಕರೆದಿದ್ದಾರೆ, ವಕೀಲರು ಹರಿಯಾಣದವರು. ಸ್ನೇಹಿತರೆ, ಇದೆಲ್ಲ ಏನು ತೋರಿಸುತ್ತೆ? ಇದೆಲ್ಲ ಏನು ತೋರಿಸುತ್ತೆ ಅಂದರೆ ನಾವು ಸರಿಯಾದ ಹೆಜ್ಜೆ ಇಟ್ಟಿದ್ದೀವಿ ಅಂತ ತೋರಿಸುತ್ತೆ. ಭಾಳ ಜನ ಏನಪ್ಪ ಅಂದರೆ, ಇಲ್ಲ ಈ ಸರ್ಕಾರದಲ್ಲಿ ಹೆಂಗಾದರೂ ಹೋಗಿ ನಾವು ಇನ್ನೂ ಒಂದೆರಡು ಬೇಡಿಕೆ ಇಟ್ಬಿಡೋಣ ಅಂತಿದೆ. ನಾಳೆ ಆ ಥರದ್ದು ನಡೀತಾ ಇದೆ, 23ಕ್ಕೊಂದು ಆ ಥರದ್ದು ನಡೀತಾ ಇದೆ. ಅವ್ರು ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ನಮಸ್ಕಾರಗಳು. ಅವರೆಲ್ಲರೂ ಕೂಡ ಕೆಲವರು ದಶಕಗಳ ಕಾಲ ಮತ್ತು ಕೆಲವರು ಹಲವು ವರ್ಷಗಳ ಕಾಲ ಈ ರೀತಿಯಾದಂಥ ಆಂದೋಲನವನ್ನು ನಡೆಸಿ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ನಾವು ಅವ್ರು ಯಾರ ಬಗ್ಗೆಯೂ ಏನು ತಕರಾರಿಲ್ಲ. ಆದರೆ ಸೇವಾ ಭದ್ರತೆಯನ್ನು ಮತ್ತು ಸಮಾನ ವೇತನವನ್ನು ಪಡ್ಕೊಳ್ತಕ್ಕಂಥ ಹೋರಾಟ ಏನಿದೆ ಅದೊಂದು ರಾಜಕೀಯ ಹೋರಾಟ ಆಗಿರುತ್ತೆ ನನ್ನ ಪ್ರಕಾರ. ಅದು ಒಂದು ಸಣ್ಣ ಬೇಡಿಕೆಯನ್ನು ಇಟ್ಕೊಂಡು ನಮ್ದು 500 ರೂಪಾಯಿ ಜಾಸ್ತಿ ಮಾಡಿ, 1,000 ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳುವಂಥದ್ರಿಂದ ಇದು ಬಗೆಹರಿಯೋದಿಲ್ಲ. ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ನರ್ಸಸ್ ಯೂನಿಯನ್ ಅವ್ರು ಯಾರೋ ಬಂದಿಯಾರೋ ನನಗೆ ಗೊತ್ತಿಲ್ಲ, ಅವರು ಸಂಬಳ ಡಬಲ್ ಆಯಿತು. ಅವ್ರ ಸಂಬಳ ಡಬಲ್ ಆಗಿ ಈಗ 6 ತಿಂಗಳಾಗಿದೆ. ಇನ್ನು 1 ತಿಂಗಳಲ್ಲಿ ಅವರು ಕೆಲಸ ಕಳ್ಕೊಳ್ಳೋ ಭಯದಲ್ಲಿದ್ದಾರೆ. ಇದು ಕೇವಲ ಸಂಬಳದ ವಿಚಾರ ಅಲ್ಲ, ಇದು ಸಮಾನ ವೇತನ ಪ್ರಶ್ನೆ ಮಾತ್ರ ಅಲ್ಲ, ಇದು ಸೇವಾ ಭದ್ರತೆ ನಮ್ಮ ಮೊಟ್ಟ ಮೊದಲನೇ ಅಂಶ, ಸಮಾನ ವೇತನ ನಮ್ಮದು ಎರಡನೇ ಅಂಶ. ಇವೆರಡರ ಮೇಲೆ ನಮ್ಮ ಇದು ನಡೀತದೆ. ಆದರೆ ಇದರಲ್ಲಿ ಇನ್ನೊಂದು ಅಂಶ ಇದೆ. ಇಲ್ಲಿ ಬಂದಿರೋರಲ್ಲಿ ಒಂದು ಅರ್ಧದಷ್ಟು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಗುತ್ತಿಗೆ ನೌಕರಿ ಪ್ರತಿನಿಧಿಗಳಿರ್ಬೋದು. ಈ ಉದ್ಯೋಗದ ವಿಚಾರನ ಯಾಕೆ ಸೇರಿಸಬೇಕು ನಾವು? ನಾವು ಸಪರೇಟ್ ಹೋರಾಟ ಮಾಡ್ಕೋಬೋದು ಅಂತ ಆಲೋಚನೆ ಮಾಡೋದಿರುತ್ತೆ ನಿಮ್ಮ ಮನಸ್ಸಲ್ಲಿ. ಎಷ್ಟೆಷ್ಟು ಛಿದ್ರ ಆದರೆ ನಾವು ಅಷ್ಟು ಅವ್ರು ಒಳ್ಳೆಯದು. ನಾವು ಛಿದ್ರ ಆಗೋ ಆಲೋಚನೆ ಮಾಡ್ತಾ ಇರ್ತೀವಿ, ನಮ್ಮದೇ ಸಪರೇಟ್ ಯೂನಿಯನ್ನು ಇದು ಅಂತ ನಾವು ಆಲೋಚನೆ ಮಾಡ್ತಿರ್ತೀವಿ. ಇಲ್ಲ ಬಂಧುಗಳೇ, ನಾವು ಇದನ್ನು ಭಾಳ ಯೋಚನೆ ಮಾಡಿ ಇದನ್ನು ಮಾಡಿದ್ದೀವಿ. ಯಾಕೆ ಅಂತಂದರೆ ನಿರುದ್ಯೋಗ ದೇಶದಲ್ಲಿ ಭಾಳ ಪ್ರಮುಖವಾದಂಥ ಸಮಸ್ಯೆ, ಮತ್ತು ತಾನು ಸರ್ಕಾರದಲ್ಲಿ ಎಷ್ಟು ಹುದ್ದೆ ಫಿಲಪ್ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು, ಕ್ಲೈಮ್ ಮಾಡ್ಕೊಳ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು ಇನ್ನು ಮುಂದೆ ಮಾಡಲೇಬೇಕಾಗುತ್ತೆ. ಹಂಗೆ ಮಾಡಬೇಕಾದ್ರೆ ಏನಾಗುತ್ತೆ? ಈಗ ನಾವು ಹೇಳ್ತಾ ಇದ್ದೀವಿ 280,000 ಜನ, 280,000 ಹುದ್ದೆಗಳು ಖಾಲಿ ಇದೆ ಅಂತ. ಈಗ ಈ ಹುದ್ದೆಗಳನ್ನು ತುಂಬಿ ಅಂತ ಆಂದೋಲನವನ್ನು ನಾವೇ ಮಾಡ್ತಾ ಇರ್ತೀವಿ. ಆದರೆ ಅದನ್ನು ತುಂಬಿದ್ರೆ ಏನಾಗುತ್ತೆ? ಅದನ್ನು ತುಂಬಿದ್ರೆ ಗುತ್ತಿಗೆ ನೌಕರೆಲ್ಲ ಕೆಲಸ ಕಳ್ಕೋಬೇಕಾಗುತ್ತೆ. ಹಾಗಾಗಿ ನಮ್ಮ ಮೊದಲನೇ ಡಿಮ್ಯಾಂಡು ಅದು ಸೇವಾ ಭದ್ರತೆಯನ್ನು ಕೊಡಿ ಅನ್ನೋದು. ಎರಡನೇ ಡಿಮ್ಯಾಂಡು ಅದಾದಮೇಲೂ ಉಳಿತಕ್ಕಂಥ ಏನು ಹುದ್ದೆಗಳಿದೆ ಅದಕ್ಕೆ ನೀವು ನೇಮಕಾತಿ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಈ ಉದ್ಯೋಗಕ್ಕೆ ನಿರುದ್ಯೋಗದ ವಿರುದ್ಧ ನಡೀತಕ್ಕಂಥ ಆಂದೋಲನ ಮತ್ತು ಗುತ್ತಿಗೆ ನೌಕರರ ಆಂದೋಲನ ಜೊತೆ ಜೊತೆಯಾಗಿ ನಡೀಬೇಕು. ಇಲ್ಲದೆ ಇದ್ರೆ ನಮ್ಮ ಇಬ್ಬರನ್ನು ಎದುರ ಬದ್ರ ನಿಲ್ಲಿಸಿ, ಭಾಳ ಕಡೆ ಇದು ನಡೆದಿದೆ, ಭಾಳ ಕಡೆ ನಡೆದಿದೆ, ಕಾಂಟ್ರಾಕ್ಟ್ ಎಂಪ್ಲಾಯೀಸ್ನ ಪರ್ಮನೆಂಟ್ ಮಾಡ್ಕೊಳ್ಬೇಕು ಅಂತ ಹೊರಟ ತಕ್ಷಣ ಯಾರೋ ಒಬ್ಬರು ಆ ಹುದ್ದೆಗೆ ಅರ್ಹರಿರ್ತಕ್ಕಂಥ ನಿರುದ್ಯೋಗಿ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು, ಉಮಾದೇವಿ ಕೇಸ್ ಆ ಕೇಸ್ ಅದು. ಉಮಾದೇವಿ ಕೇಸು ತನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳದೆ ಇರ್ತಕ್ಕಂಥವ್ರನ್ನ ಕಾನೂನುಬಾಹಿರವಾಗಿ ಅಕ್ರಮವಾಗಿ ಅವರನ್ನು ಪರ್ಮನೆಂಟ್ ಮಾಡಿಕೊಳ್ಳಲಾಗ್ತಿದೆ ಅಂತ ಹಾಕಿರುವಂಥ ಕೇಸ್ ಅದು. ಹಾಗಾಗಿ ಇದು ಎರಡೂ ಜೊತೆ ಜೊತೆಯಲ್ಲಿ ನಡೀಬೇಕಾಗಿದೆ. ಇಲ್ಲಿಂದ ವಾಪಸ್ ಹೋದ ಮೇಲೆ ಪ್ರತಿ ತಾಲೂಕಿನಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥ ಗುತ್ತಿಗೆ, ಹೊರಗುತ್ತಿಗೆ, ಒಳಗುತ್ತಿಗೆ, ದಿನಗೂಲಿ, ಸ್ಟೈಪೆಂಡ್ರಿ, ಟ್ರೈನಿ, ಅಪ್ರೆಂಟಿಸು, ಡಿ ಸಿ ರೆಸಿಪ್ಟು, ಕೈಚೀಟಿ, ಈ ಥರದ ಚಿತ್ರ ವಿಚಿತ್ರ ಹೆಸರುಗಳಲ್ಲಿ ಇರ್ತಕ್ಕಂಥ ಎಲ್ಲ ಬಗೆಯ ತಾತ್ಕಾಲಿಕ ನೌಕರನ್ನು ಒಂದು ಕಡೆಗೆ ಸೇರಿಸಬೇಕಿದೆ. ಮತ್ತು ಅದೇ ತಾಲೂಕಿನಲ್ಲಿ ಇರ್ತಕ್ಕಂಥ ನಿರುದ್ಯೋಗಿ ಯುವಜನರನ್ನು ಮತ್ತು ಫೈನಲ್ ಇಯರ್ ಡಿಗ್ರಿನಲ್ಲಿ ಓದ್ತಾ ಇರ್ತಕ್ಕಂಥವ್ರನ್ನ, ವೃತ್ತಿಪರ ಕೋರ್ಸ್ಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರನ್ನ, ಡಿ ಎಡ್ಡು, ಬಿ ಎಡ್ಡು, ಇಂಜಿನಿಯರಿಂಗು, ಡಿಪ್ಲೊಮಾ, ಐ ಟಿ, ಅವರೆಲ್ಲ ಒಂದು ಕಡೆ ಸಭೆ ಸೇರಬೇಕಿದೆ. ತಾಲೂಕಿನಲ್ಲಿ ಅವ್ರು ಒಂದು ಕಡೆ ಸಭೆ ಸೇರಬೇಕು, ಒಂದು ಸಭೆ ಆಗಬೇಕು, ಎರಡಾಗಬೇಕು, ಮೂರಾಗಬೇಕು, ಆ ತಾಲೂಕಿನಲ್ಲಿ ಒಂದು ಕಮಿಟಿ ಆಯ್ಕೆ ಆಗಬೇಕು. ಮತ್ತು ಪ್ರತಿ ತಾಲೂಕಿನಿಂದ
ಅಲ್ಲಿಂದ ಜನ ಹೊರಡಬೇಕು ಮತ್ತು ಮಾರ್ಚ್ 25ನೇ ತಾರೀಕು ಬೆಂಗಳೂರು ಬರಬೇಕು. ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಗೆ ನೀವು ಸಿದ್ಧರಿಲ್ಲದೆ ಇದ್ರೆ ನೀವು ಜೀತವನ್ನು ಮುಂದುವರಿಸಬೇಕಾಗ್ತದೆ. ಇದಕ್ಕೆ ಸಿದ್ಧರಿರ್ತಕ್ಕಂಥವ್ರು ಕೈ ಎತ್ತಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಇಷ್ಟು ಜನ ಕೈ ಎತ್ತಿದ್ದೀವಿ ಮತ್ತು ಅವರು ಫೋಟೋ ತೆಗೆದಿದ್ದಾರೆ. ನಿಮ್ದೆಲ್ಲರದು ಕೂಡ ನಾವು ಮಾರ್ಚ್ 25ನೇ ತಾರೀಕು ಕೆಲವರು ಎದ್ದೇ ನಿಲ್ತಾ ಇದ್ದಾರೆ. ಆಯ್ತು ಸರ್, ಮಾರ್ಚ್ 25ನೇ ತಾರೀಕಿಗೆ ಆ ರೀತಿಯಲ್ಲಿ ನೀವು ಜನರನ್ನು ಹೊಡೆಸ್ಕೊಂಡ್ಬರ್ಬೇಕು. ಅಲ್ಲೋಗಿ ಏನ್ ಹೇಳಬೇಕು? ಅಲ್ಲೋಗಿ ಈ ಎಲೆಕ್ಷನ್ ನಲ್ಲಿ ನಾವು ಹಿಂದಿನಂತೆ ಮಾಡಿದಂತ ಚುನಾವಣೆ ಅಲ್ಲ ಇದು ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿ ಕರ್ಕೊಂಡ್ಬರ್ಬೇಕು. ನನಗೆ ಒಂಥರದಲ್ಲಿ ಏನೋ ಆತಂಕ ಆಗ್ತಾ ಇತ್ತು, ರಾಜಕಾರಣಿಗಳು ಯಾರು ಇಲ್ಲಿ ಬಂದ್ರೆ ಇಲ್ಲಿರೋ ಎದ್ದಿಂತ ಯಾರು ಜೈಕಾರ ಕೂಗ್ಬಿಟ್ಟಾರ ಅಂತ. ಯಾಕೆಂದ್ರೆ ಗುತ್ತಿಗೆ ನೌಕರರ ಸಂಘಟನೆ ಸಾಕಷ್ಟು ನಾವು ಮಾಡಿದೀವಿ, ರೈತರ ಸಂಘಟನೆ ಮಾಡಿದೀವಿ ಮಂಡ್ಯದೊಳಗಡೆ. ಮಂಡ್ಯದ ಹಾಲಿ ಶಾಸಕರ ಕುರಿತಾಗಿ ತೀವ್ರವಾದಂತ ಸಿಟ್ಟು ಅಲ್ಲಿ ಕಬ್ಬು ಬೆಳೆಗಾರರಿಗಿತ್ತು. ಅವ್ರು ಏನಾದ್ರು ಎದುರ್ಕೊಂಡ್ರೆ ಒಡೆದು ಬಿಡ್ತಾರ ಅಂತ ನಮ್ಗೆ ಅನಿಸ್ತಾ ಇತ್ತು. ನಾವು ಸಿದ್ದರಾಮಯ್ಯನವರು ಮತ್ತು ನಾಲ್ಕೈದು ಜನ ಮಿನಿಸ್ಟರ್ಗಳ ದೊಡ್ಡ ಹಿಂಡು ಬರೋ ಜಾಗದಲ್ಲಿ ಅಡ್ಡ ಹಾಕೊಂಡು ಅಲ್ಲಿ ಕಾಯ್ದಿದ್ವಿ, ಮೈಶುಗರ್ ಕಾರ್ಖಾನೆ ಒಳಗಡೆ. ಅಲ್ಲಿ ಪೂರ್ತಿ ರೇಟ್ ಅನ್ನ ಸರಿಯಾಗಿ ಕೊಡ್ತಿಲ್ಲ ಮತ್ತು ಕ್ರಷಿಂಗ್ ಶುರು ಮಾಡಬೇಕು ಅಂತ. ಅದಾದ್ಮೇಲೆ ಆ ಶಾಸಕರು, ನಾನು ಹೇಳಿದಂತ ಶಾಸಕರು ಇಳಿದ್ರು. ನಮ್ಮ ಜನ ಯಾರು ಅವ್ರನ್ನ ಹೊಡೆದು ಬಿಡ್ಬೋದು ಅಂತ ನಾವು ಭಾವಿಸಿದ್ವಿ. ಅವ್ರು ಎದ್ ನಿಂತು ಹಿಂಗೆ ನೋಡಕ್ ಶುರು ಮಾಡಿದ್ರು, ಶುರು ಮಾಡಿ ಹಲ್ಲು ಗಿಂಜಿತ ಹಣ ಹಣ ಅಂತ ಹೇಳ್ತಾರೆ ಅವ್ರನ್ನ. ನನಗೆ ಇದು ಆಶ್ಚರ್ಯ ಆಗೋಗುತ್ತಿದ್ರು. ಯಾವ ರಾಜಕಾರಣಿಗಳು ಈ ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ತಾ ಇದ್ದಾರೆ, ಯಾವ ರಾಜಕಾರಣಿಗಳು ನಮ್ಮ ಚುನಾವಣೆಗೆ ಅರ್ಥವೇ ಇಲ್ದಿರೋಂಗ್ ಮಾಡ್ತಾ ಇದ್ದಾರೆ, ನಮ್ಮ ಪೊಲಿಟಿಕಲ್ ಟೂಲ್ ಆಗಿರುವಂತ ಮತವನ್ನ ದುಡ್ಡಿನ ಲೆಕ್ಕದಲ್ಲಿ ಕೊಂಡುಕೊಳ್ತಾ ಇದ್ದಾರೆ, ಅವರನ್ನ ನಾವು ಅವರೇ ನಮ್ಮ ಭಾಗ್ಯವಿಧಾತರು ಅಂತ ಭಾವಿಸ್ತಾ ಇದ್ದೀವಿ. ಅವರು ಈ ದೇಶದ ಸಂವಿಧಾನದ ಪ್ರಕಾರ ನಾವು ಅವರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ನಮ್ಮನ್ನ ನಮ್ಮ ಹಿತ ಕಾಯಲಿಕ್ಕೆ. ಮತ್ತು ನಂಜುಂಡಸ್ವಾಮಿಯವರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಅವರು ನಮ್ಮೆಲ್ಲರ ಸೇವಕರಾಗಿ ಅಲ್ಲಿರಬೇಕು. ಅದು ಯಾವುದೇ ರಾಜಕಾರಣಿ ಇರಲಿ ಅಥವಾ ಯಾವುದೇ ಅಧಿಕಾರಿ ಇರಲಿ, ಆದರೆ ಅಧಿಕಾರಿಗಳ ಮುಂದೆ ಮತ್ತು ರಾಜಕಾರಣಿಗಳ ಮುಂದೆ ಕೈ ಕಟ್ಟಿ ನಿಲ್ಲುವ ಅಭ್ಯಾಸ ಆಗಿರ್ತಕ್ಕಂಥ ನಮಗೆ ಈ ಪ್ರಜಾಪ್ರಭುತ್ವವನ್ನು ರಕ್ಷಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಂಧುಗಳೇ, ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋಣ, ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಲ್ಲಿ ನಾವು ಹೋಗೋಣ ಅನ್ನೋದು ಮನವಿ. ಇವತ್ತು ಇದು ಮುಗಿದ ತಕ್ಷಣ ರಮೇಶ್ ಬಾಬು ಅವರು ಬಹುಶಃ ನಾಲ್ಕೈದು ನಿಮಿಷದಲ್ಲಿ ಬರ್ಬೋದು ಅಂತ ಅನಿಸ್ತದೆ. ಅದಾದ್ಮೇಲೆ JDSನಿಂದ ಅವರ ಇದು ಏನು ಅಂತ ಕೇಳೋಣ. BJPಯವರಿಗೆ ಈ ವೇದಿಕೆಯಿಂದ ಕಟ್ಟ ಕಡೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆಗಸ್ಟ್ 19ನೇ ತಾರೀಕು ನಿಮ್ಮ ಕಚೇರಿಯ ಮುಂದೆ 3 ಗಂಟೆಗಳ ಕಾಲ ಉದ್ಯೋಗಕ್ಕಾಗಿ ಯುವಜನರು ಪ್ರತಿನಿಧಿಗಳನ್ನ, ಹುಡುಗರನ್ನ ಮತ್ತು ಹುಡುಗಿಯರನ್ನ ಒಂದು ಮನವಿ ಪತ್ರ ತೆಗೆದುಕೊಳ್ಳದೆ ಮಳೆಯಲ್ಲಿ ನೀವು ನೆನೆಸಿದಿರಿ. ನಮ್ಮ ಹತ್ರ ವಿಡಿಯೋ ಇದೆ, ನಾವು ಅದನ್ನು ಇವತ್ತಿನ ತನಕ ಪ್ರಚಾರ ಮಾಡಿಲ್ಲ. ನಿಮ್ಮ ಪ್ರಧಾನ ಮಂತ್ರಿಗಳು ಆಗ್ರಾದಲ್ಲಿ ಶಂಖಾನಾದ ರ್ಯಾಲಿ ಒಳಗಡೆ 1 ವರ್ಷಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತು 4 ವರ್ಷ ಕಳೆಯುವಂತ ಸಂದರ್ಭದೊಳಗಡೆ ಉದ್ಯೋಗ ಸೃಷ್ಟಿ ಮಾಡಿದ್ರ ಅಂತ ಕೇಳಿದ್ರೆ ಪಕೋಡ ಹಾಕಿ ದಿನಕ್ಕೆ 200 ರೂಪಾಯಿ ಸಂಪಾದನೆ ಮಾಡಿ ಅದೇ ಉದ್ಯೋಗ ಅಂತ ಹೇಳಿದ್ರು. ನಾವು 1 ರೌಂಡ್ ಪ್ರತಿಭಟನೆ ಮಾಡಿ ಸುಮ್ಮನೆ ಆಗಿದ್ದೀವಿ. ನಿಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಬಹಳ ಸಂಭ್ರಮದಿಂದ ಕಾಫಿ ಕುಡಿಸಿ ನಮ್ಮ ನಿಯೋಗದಿಂದ ಪಾಯಿಂಟ್ಸ್ ಕೊಡಿ ಅಂತ ಕೇಳಿದ್ರು, ಆದ್ರೆ ಅದಾದ್ಮೇಲೆ ನಾವು ಬರಕ್ಕಾಗಲ್ಲ ಅಂತ ಹೇಳ್ತಿದ್ದೀರಿ. ನಿಮ್ಗೆ ಇದು ಕಟ್ಟ ಕಡೆಯ ಎಚ್ಚರಿಕೆ. ಈ ಆಂದೋಲನಕ್ಕೆ ನೀವು ಪ್ರತಿಕ್ರಿಯಿಸಲೇಬೇಕು, ಇಲ್ಲದೆ ಇದ್ರೆ ಈ ಚುನಾವಣೆ ಒಳಗಡೆ ನಾವು ನಿರ್ದಿಷ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ನಾವು ಯಾವುದೇ ಒಂದು ಪಕ್ಷದ ಪರ ಮತ್ತು ಯಾವುದೇ ಒಂದು ಪಕ್ಷದ ವಿರುದ್ಧ ಅಲ್ಲ, ನಾವು ಉದ್ಯೋಗದ ಪರ ಮತ್ತು ಉದ್ಯೋಗ ಭದ್ರತೆಯ ಪರ. ಅದನ್ನ ಯಾರು ಮಾಡ್ತಾರೆ ಅವರಿಗೆ ನಮ್ಮ ಷರತ್ತುಬದ್ಧ ಬೆಂಬಲ ಮಾತ್ರ ಇರುತ್ತೆ. ಅವರನ್ನ ನೀವೇ ನಮ್ಮ ಭಾಗ್ಯ ವಿಧಾತರು ಅಂತ ನಾವು ಅವ್ರಿಗೆ ಓಟ್ ಹಾಕೋದಿಲ್ಲ. ನಾವು ಅವರಿಗೆ ಚುನಾವಣೆ ಬಂದ ಮೊದಲ ಅಧಿವೇಶನದಲ್ಲಿ ನೀವೇನ್ ಮಾಡ್ತೀರಿ, ಚುನಾವಣೆ ಬಂದ 2ನೇ ಅಧಿವೇಶನದೊಳಗಡೆ ನೀವೇನ್ ಮಾಡ್ತೀರಿ ಅನ್ನೋದ್ರ ಮೇಲೆ ಮುಂದಕ್ಕೆ ನೀವೇನು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ. ಬಹುಶಃ ಚುನಾವಣೆ ನಡೆದ ನಂತರ 2ನೇ ಅಧಿವೇಶನ ನ್ಯಾಷನಲ್ ಕಾಲೇಜ್ ಮೈದಾನಕ್ಕಿಂತ ದೊಡ್ಡ ಸಂಖ್ಯೆಯ ಜನ ನಾವು ಇಲ್ಲಿದ್ದು, ನಾವು ಉದ್ಯೋಗ ಮಿಷನ್ ಏನು ಉದ್ಯೋಗದ ಆಯೋಗ ಇದೆ ಆ ಉದ್ಯೋಗ ಆಯೋಗದ ಸ್ಥಾಪನೆ ಮತ್ತು ಕರ್ನಾಟಕ ಗುತ್ತಿಗೆ ಮತ್ತು ಇತರ ಎಲ್ಲ ತಾತ್ಕಾಲಿಕ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಜಾರಿ ಆಗೋ ತನಕ ನಾವು ಇಲ್ಲಿಂದ ಹೋಗಲ್ಲ ಅಂತ ಪಟ್ಟಿಡಿಯುವಂತ ಸಂದರ್ಭ ಬರುತ್ತೆ. ಈ ಆಂದೋಲನ ಚುನಾವಣೆ ನಂತರ ಮುಂದುವರಿಯುವಂತ ಆಂದೋಲನ. ಹಾಗಾಗಿ ಅದು BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಅವರು ಇದನ್ನು ಆಲೋಚನೆ ಮಾಡಬೇಕು. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ರಿಗೂ ಇನ್ನೊಂದು ಮಾಹಿತಿ ಇರಬೇಕು. ನಂತರದಲ್ಲಿ ನಾವೇನೋ ಇದರಲ್ಲಿ ಇದು ಚುನಾವಣೆ ವಿಚಾರ ಆಗಿರೋದ್ರಿಂದ ಸೂಕ್ಷ್ಮವಾದ ವಿಚಾರ, ಆ ರೀತಿ ನಾವು ಆಂದೋಲನ ಮಾಡಬೇಕಾದ್ರೆ
ನಮ್ಮನ್ನ ಪ್ರತಿನಿಧಿಸ್ತಕ್ಕಂತ ನಮ್ಮ ದನಿಯಾಗಿ ವಿಧಾನಸಭೆಯಲ್ಲಿ ನಾವು ಇಲ್ಲಿ ಧರಣಿ ಕೂತಾಗ ಅಲ್ಲಿ ಧರಣಿ ಕೂರ್ತಕ್ಕಂತ ಎಮ್ ಎಲ್ ಎಗಳು ಬೇಕಿದೆ. ಈ ಪಾರ್ಟಿಗಳು ಆ ಎಮ್ ಎಲ್ ಎಗಳು ಆಗೋಕ್ಕಾಗಲ್ಲ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಜನಪರ ಪಕ್ಷಗಳು ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕರಾಗಿರ್ತಕ್ಕಂಥ ಕೆ ಎಸ್ ಪುಟ್ಟಣ್ಣಯ್ಯನವರನ್ನು ಒಳಗೊಂಡಂತೆ ಇವತ್ತು ಬೆಳಗ್ಗೆ ಇಲ್ಲಿಗೆ ಬಂದು ನಮಗೆ ಬೆಂಬಲ ಸೂಚಿಸಿ ಹೋದಂಥ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ರವಿಕೃಷ್ಣ ರೆಡ್ಡಿಯವ್ರನ್ನ ಒಳಗೊಂಡಂತೆ 5 ಜನ ಅಭ್ಯರ್ಥಿಗಳಿಗೆ ನಾವು ಬೆಂಬಲವನ್ನು ಘೋಷಿಸಬೇಕು. ಯಾಕಂದರೆ ನಾಳೆ ವಿಧಾನಸೌಧದ ಒಳಗಡೆ ನಮ್ಮ ದನಿಯನ್ನು ನಾವು ಈ ಆಂದೋಲನ ಮುಂದುವರಿತದೆ, ಎಲೆಕ್ಷನ್ ಮುಗಿದ್ಮೇಲೆ ಮುಂದುವರಿತದೆ. ಇವರು ಪ್ರಣಾಳಿಕೆಯಲ್ಲಿ ಏನು ಸೇರಿಸ್ಕೊಂಡಿರ್ತಾರೆ ಅದನ್ನು ಜಾರಿ ಮಾಡಬೇಕು ಅನ್ನುವಂಥ ಆಂದೋಲನ ಕೂಡ ಮುಂದುವರಿತದೆ. ಅವತ್ತು ಅಲ್ಲಿ ಕನಿಷ್ಠ 4-5 ಜನ ಎಮ್ ಎಲ್ ಎಗಳು ಇರಬೇಕಾಗಿರೋದ್ರಿಂದ ಅವರಿಗೆ ನಮ್ಮ ಬೆಂಬಲ ಇರ್ತದೆ. ಈ ತೀರ್ಮಾನವನ್ನು ನಾವೆಲ್ಲ ಸೇರಿ ಈಗಾಗಲೇ ತಗೊಂಡಿದ್ದೀವಿ. ಆದರೆ ಈ 3 ಪಾರ್ಟಿಗಳಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ತಗೊಳ್ಳೋದಿಲ್ಲ. ಆ ತೀರ್ಮಾನವನ್ನು ಈಗಾಗಲೇ ನಿಮ್ಮಲ್ಲಿ ಕೆಲವರಿಗೆ ರಜನಿಕಾಂತ್ ಮತ್ತು ಭರತ್ ಅವರು ಮತ್ತು ಮುತ್ತುರಾಜ್ ಅವರು ಕೆಲವು ಮೀಟಿಂಗ್ ಲೆಟರ್ ಕೊಟ್ಟಿದ್ದಾರೆ. ನಾಳೆ ಒಂದು ಸಭೆ ಇದೆ, ನಾಳೆ ಇಲ್ಲೇ ಫ್ರೀಡಮ್ ಪಾರ್ಕ್ ಒಳಗಡೆ ಮೀಟಿಂಗ್ ಹಾಲ್ನಲ್ಲಿ ಸಭೆ ಇದೆ. 100 ಜನ ಹೆಚ್ಚು ಕಡಿಮೆ 70-100 ಜನ ಈ ಸಮಿತಿ ಸದಸ್ಯರು ಕೂತ್ಕೋಬೇಕು. ಇವತ್ತು ದಿನೇಶ್ ಗುಂಡೂರಾವ್ ಮಾತಾಡೋದ್ರು, ಜೆ ಡಿ ಎಸ್ ಅವ್ರು ಬಂದರೆ ಅವ್ರು ಮಾತಾಡಿದ್ರು, ಅವ ವಿಚಾರಕ್ಕೆ ನಾವು ಏನು ತೀರ್ಮಾನ ತಗೋಬೇಕು, ಬಿ ಜೆ ಪಿ ವಿಚಾರಕ್ಕೆ ಏನು ತೀರ್ಮಾನ ತಗೋಬೇಕು ಅಂತ ಮೊದಲ ಸುತ್ತಿನ ಚರ್ಚೆ ಮಾಡಬೇಕು. ಅವರ ಪ್ರಣಾಳಿಕೆಗಳು ಬಿಡುಗಡೆ ಆದಮೇಲೆ ನಾವು ಇನ್ನೊಂದ್ಸರಿ ಸಭೆ ಸೇರಬೇಕು. ಈ ಎಲ್ಲ ವಿಚಾರಗಳ ಜೊತೆಗೆ March 25 ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಮ್ಮ ಸಮಾವೇಶವನ್ನು ಯಾವ ರೀತಿಯಲ್ಲಿ ಸಂಘಟಿಸಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕಿದೆ. ಇದೆಲ್ಲ ಇದರ ಈ ತೀರ್ಮಾನವನ್ನು ನೀವು ತಗೋಬೇಕು, ನಿಮ್ಮ ಪ್ರತಿನಿಧಿಗಳು ತೆಗೆದುಕೊಳ್ಬೇಕು. ಯಾವುದಾದ್ರೂ ಒಂದು ಯೂನಿಯನ್ನ ಪ್ರತಿನಿಧಿಗೆ ಅಥವಾ ಯಾವುದಾದ್ರೂ ಜಿಲ್ಲೆಯ ಪ್ರತಿನಿಧಿಗೆ ಇನ್ನೂ ಕೂಡ ಆಹ್ವಾನ ಪತ್ರಿಕೆ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಕೂಡ ನೀವು ಅವ್ರನ್ನ ಸಂಪರ್ಕ ಮಾಡಿ ನಾಳೆ ಸಭೆಗೆ ನೀವು ಉಳಿಲೇಬೇಕು. ಒಂದಿವಸ ರಜಾ ಹಾಕ್ಬೇಕಿರೋರು ರಜಾ ಹಾಕ್ಬೇಕು, ಮತ್ತು ಈ ಆಂದೋಲನವನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ಸೇರಿ ತೀರ್ಮಾನ ಮಾಡೋಣ. ಸ್ನೇಹಿತರೆ, ಕಡೆಯದಾಗಿ ಇದು ಒಂದು ಹೊಸ ರೀತಿಯಾದಂಥ ಆಂದೋಲನ. ಕೆಲವು ಸರಿಗಳು ಕೆಲವು ತಪ್ಪುಗಳು ನಡೀಬೋದು, ಕೆಲವು ಏರುಪೇರುಗಳು ಇದರೊಳಗಡೆ ಇರ್ಬೋದು. ಈಗಾಗಲೇ ನಮಗೆ ಕೆಲವು ರೀತಿ ಏನು ಅಭ್ಯಾಸ ಆಗಿದೆ, ಒಂದೇ ರೀತಿಯಾದಂಥ ಒಂದು ಮೆರವಣಿಗೆ ಮಾಡೋದು, ಒಂದು ಪ್ರತಿಭಟನೆ ಮಾಡೋದು, ಒಂದು ಕಡೆ ಸೇರೋದು, ವಾಪಸ್ ಹೋಗೋದು, ಆ ರೀತಿಯಾದಂಥ ಆಂದೋಲನ ಅಲ್ಲ. ಇದು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ, ಅವರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ, ಅರಿವು ಮೂಡಿಸಿ ಅದು ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಪ್ರೇರೇಪಿಸ್ತಕ್ಕಂಥ ಒಂದು ಹೊಸ ಬಗೆಯ ಆಂದೋಲನ ಆಗಿದೆ. ಈ ಆಂದೋಲನದಲ್ಲಿ ಹೊಸ ರೀತಿಯಾದಂಥ ಸಮಸ್ಯೆಗಳು ಬರ್ಬೋದು, ಅದೆಲ್ಲವನ್ನೂ ಕೂಡ ನಾವೆಲ್ಲರೂ ಸೇರಿ ಒಟ್ಟಿಗೆ ನಿಭಾಯಿಸೋಣ. ಇದು ಯಾರಾದರೂ ಒಬ್ಬ ವ್ಯಕ್ತಿ ಒಂದು ತಂಡ ಸೇರಿ ನಿಭಾಯಿಸೋಕ್ಕಾಗೋದಲ್ಲ, ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲ ಈ ಆಂದೋಲನದ ಕಾರ್ಯಕರ್ತರು. ಭಾಳ ಜನ ಇವತ್ತು ಬರೋಕ್ಕಾಗಿಲ್ಲ ಹಲವಾರು ಕಾರಣಗಳಿಂದಾಗಿ, ಅವರೆಲ್ಲರೂ ಸೇರಿದಂತೆ ಇದನ್ನು ನಡೆಸೋಣ. ಈ ನಾಡಿನ ಭಾಳ ಜನ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ನಾನು ಆಗಲೇ ಹೆಸರು ಹೇಳಿದಂಥ ಹಿರಿಯರಲ್ಲದೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಎಚ್ ಎಸ್ ದೊರೆಸ್ವಾಮಿಯವರು ಸೇರಿದಂತೆ ಭಾಳ ಜನ ಹಿರಿಯರು ಈ ಆಂದೋಲನದ ಒಟ್ಟಿಗಿದ್ದಾರೆ. ನಾವೆಲ್ಲ ಸೇರಿ ಈ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮತ್ತು ಸುಭದ್ರ ಉದ್ಯೋಗದ ನ್ಯಾಯಬದ್ಧ ಸಂವಿಧಾನಬದ್ಧ ಹಕ್ಕನ್ನು ಪಡೆದುಕೊಳ್ಳುವವರಿಗೆ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.